ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ ಅತ್ಯಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವೆಲ್ಲರೂ ಪುಷ್ಪ ಸಿನಿಮಾನ ನೋಡಿರ್ತೀರ, ಆದರೆ ಒಂದು ಟನ್ ರಕ್ತ ಚಂದನ ಬಾರ್ಡರ್ನ ದಾಟಿದ್ರೆ ಅದರ ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತಾ? ನಮ್ಮ ಭೂಮಿ ಮೇಲಿರೋ ಈ ವಿಚಿತ್ರವಾದ ಪ್ರಾಣಿ ಹೇಗೆ ಮೊಟ್ಟೆ ಇರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಇವತ್ತಿಗೂ ಸೈಂಟಿಸ್ಟ್ಗಳ ಕೈಯಲ್ಲೂ ಆಗಿಲ್ಲ. ಇಲ್ಲಿಯವರೆಗೂ ಸೈಂಟಿಸ್ಟ್ಗಳಿಗೆ ಅನೇಕ ಡೈನೋಸಾರ್ ಫಾಸಿಲ್ಸ್ಗಳು ಸಿಕ್ಕಿದ್ದಾವೆ. ಆದರೆ ಆ ಎಲ್ಲ ಡೈನೋಸಾರ್ ಫಾಸಿಲ್ಸ್ಗಳನ್ನು ಗಮನಿಸಿದ್ರೆ ನಮಗೆ ಈ ರೀತಿ ಡೌಟ್ ಬರುತ್ತೆ. ಅದೇನೆಂದರೆ, ಡೈನೋಸಾರ್ಗಳು ನಿಜವಾಗ್ಲೂ ಈ ಭೂಮಿಯಿಂದ ನಾಶವಾದ್ವಾ ಅಥವಾ ಅವುಗಳನ್ನು ಸಾಯಿಸಿ ಬಿಟ್ರ ಅಂತ? ಇಂತಹ ಅನೇಕ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಫ್ಯಾಕ್ಟ್ ನಂಬರ್ 1, ನೀವು ಐ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೇಳಿರ್ತೀರಾ, ಮತ್ತು ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೂಡ ಕೇಳಿರ್ತೀರಾ. ಆದರೆ ನಾನು ನಿಮಗೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ನಡೆದ ನಂತರ ಹೈ ರೆಸೊಲ್ಯೂಷನಲ್ಲಿ ಕಾರ್ನಿಯಾ ಮೇಲೆ ಹಾಕಿರೋ ಸ್ಟಿಚಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಇದು ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ನಲ್ಲಿ ಹಾಕಿರೋ ಸ್ಟಿಚಸ್ಗಳಾಗಿವೆ. ನಿಜಕ್ಕೂ ಈ ಪ್ರಾಸೆಸ್ ತುಂಬ ನೋವು ಭರಿತ ಹಾಗೂ ಕಷ್ಟಕರವಾಗಿರುತ್ತೆ. ಫ್ಯಾಕ್ಟ್ ನಂಬರ್ 2, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ವಯಸ್ಸಾದಂತೆಲ್ಲ ನಮ್ಮ ಚರ್ಮ ಲೂಸ್ ಆಗುತ್ತೆ ಅಂತ. ಆದರೆ ಅಮೆರಿಕದ ಒಬ್ಬ ಟ್ರಕ್ ಡ್ರೈವರ್ ತುಂಬ ವಿಚಿತ್ರವಾದ ಒಂದು ಸಮಸ್ಯೆಯನ್ನು ಎದುರಿಸ್ತಾನೆ. ಅದೇನೆಂದರೆ, ಆ ಟ್ರಕ್ ಡ್ರೈವರ್ಗೆ ವಯಸ್ಸಾದಂತೆಲ್ಲ ಆತನ ಮುಖದ ಎಡಭಾಗ ಬಲಭಾಗದ ಮುಖಕ್ಕಿಂತ ತುಂಬ ಲೂಸ್ ಮತ್ತು ವಯಸ್ಸಾದಂತೆ ಕಾಣ್ತಾ ಇತ್ತು. ಸೊ ಈ ಟ್ರಕ್ ಡ್ರೈವರ್ 28 ವರ್ಷಗಳ ಕಾಲ ಟ್ರಕ್ನ ಓಡಿಸ್ತಾ ಇದ್ದ. ಈ ರೀತಿ ಡ್ರೈವ್ ಮಾಡುವಾಗ ಸೂರ್ಯನ ಕಿರಣಗಳು ಕೇವಲ ಆ ವ್ಯಕ್ತಿಯ ಎಡಭಾಗದ ಮುಖಕ್ಕೆ ಮಾತ್ರ ಬೀಳ್ತಾ ಇತ್ತು. ಇದರಿಂದ ಸೂರ್ಯನ ಕಿರಣದಲ್ಲಿರೋ ಯು ವಿ ರೇಸ್ನಿಂದ ಆ ವ್ಯಕ್ತಿಯ ಎಡಭಾಗದ ಮುಖದ ಮೇಲೆ ಚರ್ಮ ಇರುತ್ತೆ, ಅದು ತುಂಬ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಈ ಕಂಡೀಷನ್ನ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಒನ್ ಸೈಡ್ ಏಜಿಂಗ್ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 3, ನೀವು ಯಾರನ್ನೇ ಆಗಲಿ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಅಂತ ಕೇಳಿದ್ರೆ ಅವರು 12 ತಿಂಗಳು ಅಂತಲೇ ಹೇಳ್ತಾರೆ. ಆದರೆ ನೀವು ಇಥೋಪಿಯಾದಲ್ಲಿರೋ ಜನರನ್ನು ಕೇಳಿದ್ರೆ ಅವರು 13 ತಿಂಗಳು ಅಂತ ಹೇಳ್ತಾರೆ. ಈ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ನಾವು ಈಗ 2022 ಇದ್ದೀವಿ, ಆದರೆ ಅವರು ಮಾತ್ರ 2020 ಇದ್ದಾರೆ. ಫ್ಯಾಕ್ಟ್ ನಂಬರ್ 4, ಸೊ ನಮಗೆಲ್ಲ ಈ ಪ್ರಪಂಚದಲ್ಲಿರೋ ಯಾವ ಯಾವ ಪ್ರಾಣಿ ಪಕ್ಷಿ ಹೇಗೆ ಮೊಟ್ಟೆ ಇಡುತ್ತೆ ಅಂತ ಗೊತ್ತು, ಅದೇ ರೀತಿ ಮೀನು ಹೇಗೆ ಮೊಟ್ಟೆ ಇಡುತ್ತೆ ಅಂತಲೂ ಗೊತ್ತಿರುತ್ತೆ. ಆದರೆ ನಮ್ಮ ಭೂಮಿ ಮೇಲೆ ಇರೋ ಈ ಜೀವಿ ಹೇಗೆ ಮೊಟ್ಟೆಯನ್ನು ಇಡುತ್ತೆ ಅನ್ನೋ ವಿಷಯ ಯಾರಿಂದಲೂ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಆ ಜೀವಿಯ ಹೆಸರೇ ಈಲ್ಸ್. ಇದು ಹಾವಿನ ರೀತಿ ಇರುವ ಒಂದು ಜಾತಿಯ ಮೀನು. ಆದರೆ ಇಲ್ಲಿಯವರೆಗೂ ಇವು ಹೇಗೆ ಮೊಟ್ಟೆಯನ್ನು ಇಟ್ಟು ಮರಿಗಳನ್ನು ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಇದರ ಮೊಟ್ಟೆ ನೋಡೋದಕ್ಕೆ ಹೇಗಿರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಸೈಂಟಿಸ್ಟ್ಗಳು ಇನ್ನೂ ಪ್ರಯತ್ನಗಳನ್ನು ಪಡ್ತಾನೆ ಇದ್ದಾರೆ. ಫ್ಯಾಕ್ಟ್ ನಂಬರ್ 5, ಸೊ ನಮ್ಮ ಭೂಮಿ ಮೇಲೆ ಕೆಲವೊಂದು ಮರಗಳು 50 ವರ್ಷ, 100 ವರ್ಷ, ಇನ್ನೂ ಕೆಲವೊಂದು ಮರಗಳು 500 ವರ್ಷ, 1000 ವರ್ಷಗಳು ಇರುತ್ತೆ. ಆದರೆ ಈ ಭೂಮಿಯಲ್ಲಿ 14 ಮರಗಳು ಮಾತ್ರ ಕ್ರಿಸ್ತ ಶಕಕ್ಕಿಂತಲೂ ಹಳೆಯದ್ದಾಗಿದೆ. ಮತ್ತು ಆ ಮರಗಳನ್ನು ನಾವು ಇಂದಿಗೂ ಕೂಡ ನೋಡಬಹುದು. ಫ್ರೆಂಡ್ಸ್, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೂ ಹಾಗೂ ಒಬ್ಬ ನಾರ್ಮಲ್ ವ್ಯಕ್ತಿಗೂ ಇರೋದು ಒಂದೇ ವ್ಯತ್ಯಾಸ. ಸಕ್ಸಸ್ಫುಲ್ ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬಳಸಿದ್ರೆ, ನಾರ್ಮಲ್ ವ್ಯಕ್ತಿ ಅದೇ ಹಣವನ್ನು ಸುಮ್ಮನೆ ಖರ್ಚು ಮಾಡೋದಕ್ಕೆ ಬಳಸ್ತಾನೆ. ಈಗಿನ ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಮುಖ್ಯ. ಇವತ್ತು ನಾವು ಮಾಡುವ ಇನ್ವೆಸ್ಟ್ಮೆಂಟ್ ನಾಳೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವೇನಾದರೂ 5 ವರ್ಷಗಳ ಹಿಂದೆ 3000 ರೂಪಾಯಿಗಳನ್ನು ಅದಾನಿ ಟ್ರಾನ್ಸ್ಮಿಷನ್ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇವತ್ತು ಅದು 115,000 ರೂಪಾಯಿಗಳಾಗ್ತಾಯಿತ್ತು. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ 100,000 ರೂಪಾಯಿಗಳು ಅಗತ್ಯವಿಲ್ಲ, 10 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ನಿಮ್ಮ ಹತ್ರ ಕಡ್ಡಾಯವಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿ 1 ರೂಪಾಯಿ ಖರ್ಚಿಲ್ಲದೆ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಕೊಡಿ. ಮುಂದೆ ಯಾವಾಗಲಾದರೂ ನಿಮಗೆ ಯೂಸ್ ಆಗುತ್ತೆ. ಫ್ಯಾಕ್ಟ್ ನಂಬರ್ 6, ಸೊ ಹುಡುಗರು ಜಾಸ್ತಿ ಮಾತಾಡ್ತಾರಾ ಅಥವಾ ಹುಡುಗಿಯರು ಜಾಸ್ತಿ ಮಾತಾಡ್ತಾರಾ ಅಂತ ಕೇಳಿದ್ರೆ, ಹುಡುಗಿರು ಹುಡುಗರೇ ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಹುಡುಗರು ಹುಡುಗಿರೇ ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಒಂದು ರಿಸರ್ಚ್ನಲ್ಲಿ ಗೊತ್ತಾಗಿದ್ದು ಏನಂದರೆ, ಒಂದು ದಿನಕ್ಕೆ ಒಂದು ಹುಡುಗಿ ಹೆಚ್ಚು ಕಡಿಮೆ 7,000 ಪದಗಳನ್ನು ಮಾತಾಡ್ತಾಳೆ. ಅದೇ ರೀತಿ ಒಬ್ಬ ಹುಡುಗ ಒಂದು ದಿನದಲ್ಲಿ ಹಬ್ಬಬ್ಬ ಅಂದರೆ 2,000 ಪದಗಳನ್ನು ಮಾತ್ರ ಮಾತಾಡ್ತಾನೆ. ಅಷ್ಟೇ ಅಲ್ಲದೆ ಒಬ್ಬ ಹುಡುಗ ಒಂದು ದಿನಕ್ಕೆ 6 ಬಾರಿ ಸುಳ್ಳು ಹೇಳ್ತಾನೆ. ಆದರೆ ಹುಡುಗಿರು ಒಂದು ದಿನಕ್ಕೆ 12-15 ಬಾರಿ ಸುಳ್ಳು ಹೇಳ್ತಾರಂತೆ. ಫ್ಯಾಕ್ಟ್ ನಂಬರ್ 7, ಸೊ ನಮ್ಮ ಭೂಮಿಯ ಮೇಲೆ ಉತ್ತರವಿಲ್ಲದ ಅನೇಕ ಮಿಸ್ಟರಿಗಳು ಇದ್ದಾವೆ. ಅದೇ ರೀತಿ ಸೈಂಟಿಸ್ಟ್ಗಳಿಗೆ ಆಗಾಗ
ಡೆಡ್ ಬರ್ಡ್ಸ್ ಮತ್ತು ಡೈನೋಸಾರ್ ಫಾಸಿಲ್ಸ್ಗಳು ಸಿಗ್ತಾನೆ ಇರ್ತವೆ. ಅವು ಆ ಜಾಗದಲ್ಲಿ ಯಾಕಿರುತ್ತೆ ಅಂದರೆ, ಯಾವಾಗಲೂ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಅವು ಅಲ್ಲಿ ಸಾವನ್ನಪ್ಪಿರುತ್ತೆ. ಸೊ ಅದನ್ನು ಆಚೆ ತೆಗೆದಾಗ ಅದರ ಡೆಡ್ ಪೊಸಿಷನ್ನಿಂದ ಏನು ಅರ್ಥ ಆಗುತ್ತೆ ಅಂದರೆ, ಯಾರೋ ಅವುಗಳ ಬೆನ್ನು ಮೂಳೆಯನ್ನು ಮುರಿದ ಹಾಗೆ, ಬಾಲ ಎಕ್ಸ್ಟೆಂಡ್ ಆಗಿರೋ ಹಾಗೆ, ಮತ್ತು ಅದರ ದವಡೆ ಓಪನ್ ಆಗಿರೋ ಹಾಗೆ. ಅದರಲ್ಲೂ ಅದು ಹೇಗೆ ಓಪನ್ ಆಗಿರುತ್ತೆ ಅಂದರೆ, ಯಾರೋ ಅಟ್ಯಾಕ್ ಮಾಡಿದಾಗ ಆಶ್ಚರ್ಯದಿಂದ ಓಪನ್ ಮಾಡಿದ ಹಾಗೆ ಇರುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿಯವರೆಗೂ ದೊರೆತ ಅನೇಕ ಫಾಸಿಲ್ಗಳು ಇದೇ ಸ್ಥಿತಿಯಲ್ಲಿ ದೊರೆತಿದೆ. ಒಂದೋ ಎರಡೋ ಆಗಿದ್ದಿದ್ರೆ ಪರವಾಗಿಲ್ಲ, ಆದರೆ ಸಿಕ್ಕಿರುವ ಆಲ್ಮೋಸ್ಟ್ ಎಲ್ಲ ಫಾಸಿಲ್ಗಳು ಇದೇ ಸ್ಥಿತಿಯಲ್ಲಿ ಸಿಕ್ಕಿದೆ. ಆದ್ದರಿಂದ ಆ ಡೈನೋಸರ್ಗಳು ಸಾವನ್ನಪ್ಪುವಾಗಲೇ ಆ ರೀತಿ ಸತ್ತಿದ್ವ, ಅಥವಾ ಯಾರಾದರೂ ಆ ಡೈನೋಸರ್ಗಳನ್ನು ಸಾಯಿಸಿಬಿಟ್ರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಫ್ಯಾಕ್ಟ್ ನಂಬರ್ 8. ಸೊ ಇತ್ತೀಚೆಗೆ ಬಿಡುಗಡೆಯಾದ ಪುಷ್ಪ ಸಿನಿಮಾನ ನೀವು ನೋಡೇ ಇರ್ತೀರಾ. ಈ ಸಿನಿಮಾ ರಕ್ತ ಚಂದನ ಅಂದರೆ ರೆಡ್ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಬಗ್ಗೆ ಆಗಿದೆ. ಆದರೆ ಈ ಸಿನಿಮಾ ನೋಡುವಾಗ ಈ ಪ್ರಶ್ನೆ ನಿಮಗೆ ಬಂದೇ ಬಂದಿರುತ್ತೆ, ರಕ್ತ ಚಂದನ ಯಾಕೆ ಅಷ್ಟೊಂದು ಕಾಸ್ಟ್ಲಿ, ಅದನ್ನು ಮಾತ್ರ ಯಾಕೆ ಸ್ಮಗ್ಲಿಂಗ್ ಮಾಡ್ತಾರೆ, ಒಂದು ಟನ್ ರಕ್ತ ಚಂದನ ಬಾರ್ಡರ್ ದಾಟಿದ್ರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಸೊ ರಕ್ತ ಚಂದನದ ಮರಗಳು ಆಂಧ್ರ ಪ್ರದೇಶದ ಚಿತ್ತೂರು, ನೆಲ್ಲೂರು, ಕಡಪ ಜಿಲ್ಲೆಗಳ ನಲ್ಲಮಲ್ಲ ಕಾಡುಗಳಲ್ಲಿ ಮಾತ್ರವೇ ಬೆಳೆಯುತ್ತೆ, ಬೇರೆ ಎಲ್ಲೂ ಬೆಳೆಯೋದಿಲ್ಲ. ಸೊ ಇದರಿಂದ ತಯಾರಿ ಮಾಡೋ ವಸ್ತುಗಳಿಗೆ ನಮ್ಮ ಭಾರತದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ, ಆದರೆ ಚೈನಾ, ಜಪಾನ್ನಲ್ಲಿ ಇದಕ್ಕೆ ನೀವು ಊಹಿಸೋದಕ್ಕೂ ಆಗದಷ್ಟು ಡಿಮ್ಯಾಂಡ್ ಇದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಅನೇಕ ವೈದ್ಯಕೀಯ ಗುಣಗಳು ಕೂಡ ಇದ್ದಾವೆ, ಇದರಿಂದ ತುಂಬ ಕಾಸ್ಟ್ಲಿ ಮೆಡಿಸನ್ಗಳನ್ನು ತಯಾರಿ ಮಾಡ್ತಾರೆ. ಸೊ ಒಂದು ರಿಪೋರ್ಟ್ ಪ್ರಕಾರ ಒಂದು ಕೆಜಿ ರಕ್ತ ಚಂದನದ ಬೆಲೆ 10-26 ಸಾವಿರ ರೂಪಾಯಿಗಳಿರುತ್ತೆ. ಆದರೆ ಇದರಲ್ಲೇ 15 ಜಾತಿಯ ಮರಗಳು ಇದ್ದಾವೆ, ಅದರಲ್ಲಿ ಸ್ಯಾಂಟಲಮ್ ಆಲ್ಬಮ್ ಅನ್ನುವ ಮರ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಒಮ್ಮೆಗೆ ಸ್ಮಗ್ಲರ್ಗಳು ಒಂದು ಟನ್ ರಕ್ತ ಚಂದನವನ್ನು ಬಾರ್ಡರ್ ದಾಟಿಸಿದ್ರೆ ಇದರ ಬೆಲೆ ಸುಮಾರು 1-2.5 ಕೋಟಿ ರೂಪಾಯಿಗಳಿರುತ್ತೆ. ಇನ್ನು ವಿದೇಶದಲ್ಲಿ ಇದರ ಬೆಲೆ ಇನ್ನೂ ಹೆಚ್ಚಾಗುತ್ತೆ. ಸೊ ಇದರ ವ್ಯಾಲ್ಯೂ ಇಷ್ಟರ ಮಟ್ಟಿಗೆ ಇರೋದರಿಂದಲೇ ರಕ್ತ ಚಂದನವನ್ನು ಸ್ಮಗ್ಲರ್ಗಳು ಸ್ಮಗ್ಲಿಂಗ್ ಮಾಡ್ತಾರೆ. ಸರ್ಕಾರ ಇದನ್ನು ಸ್ಟಾಪ್ ಮಾಡಿಸೋದಕ್ಕೆ ಸರ್ವ ಪ್ರಯತ್ನಗಳನ್ನು ನಡೆಸ್ತಾನೆ ಇದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ.